ನಮಸ್ಕಾರ ಗೆಳೆಯರೆ, ಟೆಕ್ನಾಲಜಿ ಚಾನೆಲ್ಗೆ ಸ್ವಾಗತ. ಕಳೆದ ಬಾರಿ ಪೋಕೋ ಎಫ್ ಒನ್ ಫೋನ್ನ ಅನ್ಬಾಕ್ಸಿಂಗ್ ವಿಡಿಯೋ ನೋಡಿದ್ವಿ. ಈ ವಿಡಿಯೋಲ್ಲಿ ಪೋಕೋ ಎಫ್ ಒನ್ ಫೋನ್ನ 3 ವಾರದ ನನ್ನ ಅನಿಸಿಕೆಯನ್ನು ಶೇರ್ ಮಾಡುತ್ತೇನೆ. ಬನ್ನಿ ಫೋನ್ನ ಪ್ರಮುಖ ಫೀಚರ್ಸ್ ನೋಡೋಣ. ಮೊದಲನೇದಾಗಿ ಈ ಫೋನ್ನ ಸೆಕ್ಯೂರಿಟಿ ಫೀಚರ್ ನೋಡೋಣ. ಎಲ್ಲ ಮಿಡ್ ರೇಂಜ್ ಫೋನ್ಗಳಲ್ಲಿ ಸಿಗುವ ಸೆಕ್ಯೂರಿಟಿ ಫೀಚರ್ ಇದರಲ್ಲಿ ಕೂಡ ಇದೆ. ಆದರೆ ಇದರ ಫೇಸ್ ಅನ್ಲಾಕಿಂಗ್ ಫೀಚರ್ ತುಂಬಾ ಫಾಸ್ಟ್ ಹಾಗೂ ಇಂಪ್ರೆಸಿವ್ ಆಗಿದೆ. ಬನ್ನಿ ಒಂದು ಡೆಮೋ ನೋಡೋಣ. ಈ ಡೆಮೋ ಮುಖಾಂತರ ನಾನು ಹೈಲೈಟ್ ಮಾಡಲು ಇಚ್ಛಿಸೋ ಪಾಯಿಂಟ್ ಏನೆಂದರೆ ಲೋ ಲೈಟ್ ಫೇಸ್ ಅನ್ಲಾಕ್. ಯಾವುದೇ ಮಿಡ್ ರೇಂಜ್ ಫೋನ್ಗಳಲ್ಲಿ ಫೇಸ್ ಅನ್ಲಾಕಿಂಗ್ ಫೀಚರ್ ಇಂತಹ ಲೋ ಲೈಟ್ ಕಂಡೀಷನಲ್ಲಿ ವರ್ಕ್ ಆಗುವುದಿಲ್ಲ. ಬಟ್ ಈ ಫೋನಲ್ಲಿ ಫೇಶಿಯಲ್ ಅನ್ಲಾಕಿಂಗ್ ತುಂಬಾ ಫಾಸ್ಟ್ ಆಗಿದೆ. ಈ ಫೋನ್ನ ಅನ್ಲಾಕಿಂಗ್ ಫೀಚರ್ ಹಿಂದೆ ಇರುವ ರಹಸ್ಯವೇನೆಂದರೆ ಐಆರ್ ಸೆನ್ಸರ್. ನೆಕ್ಸ್ಟ್ ಫೀಚರ್ ಏನೆಂದರೆ ಪ್ರೊಸೆಸರ್. ಎಲ್ಲ ಮಿಡ್ ರೇಂಜ್ ಫೋನ್ಗಳಲ್ಲಿ ಸಿಗುವ ಪ್ರೊಸೆಸರ್ ಅಂದರೆ ಹಿಲಿಯೋ P60 ಅಥವಾ ಸ್ನ್ಯಾಪ್ಡ್ರ್ಯಾಗನ್ 660. ಆದರೆ ಇದರಲ್ಲಿ ಹೈ ಎಂಡ್ ಫೋನ್ಗಳಲ್ಲಿ ಬಳಸುವ ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 845 SoC ಬಳಸಲಾಗಿದೆ ಮತ್ತು ಇದು 6 GB ರ್ಯಾಮ್ ವೇರಿಯಂಟ್ ಫೋನ್ ಆಗಿರುತ್ತದೆ. ಬನ್ನಿ ಇದರ ರ್ಯಾಮ್ ಮ್ಯಾನೇಜ್ಮೆಂಟ್ ಹಾಗೂ ಪ್ರೊಸೆಸರ್ ಸ್ಪೀಡ್ ಹೇಗಿದೆ ಅಂತ ಟೆಸ್ಟ್ ಮಾಡೋಣ. ಇಲ್ಲಿ ನಾನು ಕೆಲವೊಂದು ಆ್ಯಪ್ಸ್ಗಳನ್ನು ಓಪನ್ ಮಾಡಿರ್ತೇನೆ. ಬನ್ನಿ ಇದರ ಪರ್ಫಾರ್ಮೆನ್ಸ್ ಚೆಕ್ ಮಾಡೋಣ. ಸೊ ಗೆಳೆಯರೆ, ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ಆ್ಯಪ್ಸ್ಗಳನ್ನು ನಾನು ಓಪನ್ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಬನ್ನಿ ಒಂದು ಗೇಮ್ ಆಡ್ತಾ ಇದ್ದೀನಿ, ಬೇಸಿಕ್ ಗೇಮು ಟೆಂಪಲ್ ರನ್. ಸೊ ಯಾವ ಥರ ಆಗುತ್ತೆ ಚೆಕ್ ಮಾಡೋಣ. ಸೊ ಬೇರೆ ಬೇರೆ ಆ್ಯಪ್ ಸ್ವಿಚ್ ಮಾಡ್ತಾ ಇದ್ದೀನಿ ಇವಾಗ. ಸಬ್ವೇ ಸರ್ಫರ್. ನೆಕ್ಸ್ಟ್ ಗೂಗಲ್ ಆ್ಯಪ್. ಇಲ್ಲೊಂದು ವಿಡಿಯೋ ಓಪನ್ ಮಾಡ್ತಾ ಇದ್ದೀನಿ, ನನ್ನ ಚಾನಲ್ ಹಳೆಯ ವಿಡಿಯೋ, ಲಾಸ್ಟ್ ವಿಡಿಯೋ. ಕ್ವಿಕ್ ಚಾರ್ಜ್ 3.0 ಕ್ವಾಲ್ಕಾಮ್ನ ಕ್ವಿಕ್ ಚಾರ್ಜರ್ ಇದೆ. ಸೊ 3.0 ಇದೆ. ಒಂದು ವಿಡಿಯೋ ಪ್ಲೇ ಮಾಡೋಣ. I think I know a lot of Tibetan people who speak Kannada more than their own mother tongue. That's how I look at it. Whenever I speak in Kannada, people do respect me a lot. They feel proud that. Phone pay app. ಆಮೇಲೆ ಗ್ಯಾಲರಿ, ಒಂದು ಯಾವುದೋ ಒಂದು ಇಮೇಜ್ ಓಪನ್ ಮಾಡಿದ್ದೀನಿ. ಸೊ ಬನ್ನಿ ಮತ್ತೆ ಬ್ಯಾಕ್ ಟು ಓಲ್ಡ್ ಆ್ಯಪ್. ಫಸ್ಟ್ ಗೇಮ್ ಆಡ್ತಾ ಇದ್ನಲ್ಲ, ಅಲ್ಲೇ ರೆಸ್ಯೂಮ್ ಆಗುತ್ತಾ ಅಥವಾ ಇಲ್ವಾ ನೋಡೋಣ. ಸೊ ಯಾವುದೇ ಥರ ಲ್ಯಾಗ್ಸ್ ಇಲ್ಲ ಇಲ್ಲಿ ನಿಮಗೆ. ಎಲ್ಲಿ ನಿಂತಿತ್ತು ಅಲ್ಲಿಗೆ ಓಪನ್ ಆಗ್ತಾ ಇದೆ ಆ್ಯಪು. ಸಬ್ವೇ ಸರ್ಫರ್. ಸೊ ನಾನು ಇಲ್ಲಿ ನೋಡೋಣ ಎಲ್ಲಿದೆ ಅಂತ. ಸೊ ನೋಡೋದಾದರೆ ಅಲ್ಲೇ ಓಪನ್ ಆಗಿದೆ. ಸೊ ಯಾವುದೇ ಥರ ರೀಬೂಟ್ ಆಗ್ತಾ ಇಲ್ಲ ಆ್ಯಪು. ಯೂಟ್ಯೂಬ್ ಚಾನಲ್ ಇರುತ್ತೆ ಕೂಡ ನಿಮ್ಗೆ ಅದೇ ಥರ ಆಗ್ತಾ ಇದೆ. ಯಾವುದೇ ಥರ ರೀಬೂಟ್ ಆಗಿಲ್ಲ ಅಥವಾ ಫಸ್ಟಿಂದ ಪ್ಲೇ ಆಗ್ತಾ ಇಲ್ಲ. ಸೊ ಇದೊಂದು ಪರ್ಫಾರ್ಮೆನ್ಸ್ ಚೆಕ್ ಮಾಡೋದಾದರೆ ಪರ್ಫಾರ್ಮೆನ್ಸ್ ಥರ ನಿಮಗೆ ಯಾವುದೇ ಥರ ಲ್ಯಾಗ್ ಆಗ್ತಾ ಇಲ್ಲ. ರ್ಯಾಮ್ ಮ್ಯಾನೇಜ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನೋಡ್ಬೋದು ನೀವು 3.4 GB ರ್ಯಾಮ್ ಇನ್ನು ಫ್ರೀ ಆಗಿದೆ ಔಟ್ ಆಫ್ 6 GB. ಅವೈಲೇಬಲ್ ಇಸ್ 6 GB ಮತ್ತು ನಿಮಗೆ 3.4 GB ರ್ಯಾಮ್ ಅವೈಲೇಬಲ್ ಇದೆ. ಸೊ ಇದು ಬಂದುಬಿಟ್ಟು ನಿಮಗೆ, ಸೊ ನೀವು ಯಾವುದೇ ಥರ ಆ್ಯಪ್ಗಳನ್ನ ಸ್ವಿಚ್ ಮಾಡೋದಾದರೆ ಮಲ್ಟಿಟಾಸ್ಕಿಂಗಲ್ಲಿ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ. ನೆಕ್ಸ್ಟ್ ಫೀಚರ್ ಅಂದರೆ ಬ್ಯಾಟರಿ. ಶಾಮಿ ಫೋನ್ಗಳಲ್ಲಿ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಇದರಲ್ಲಿ 4000 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಿಮಗೆ ಕ್ವಾಲ್ಕಾಮ್ನ ಕ್ವಿಕ್ ಚಾರ್ಜ್ 3.0 ಸಿಗುತ್ತೆ. ಇದು ಸುಮಾರು 1 ಗಂಟೆ 45 ನಿಮಿಷ ಟೈಮ್ ತೊಗೊಳುತ್ತೆ ಕಂಪ್ಲೀಟ್ಲಿ ಚಾರ್ಜ್ ಆಗೋಕೆ. ನಾನು ಇದರ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಚೆಕ್ ಮಾಡಲು ಮೊಬೈಲ್ ಡೇಟಾ ಆನ್ ಮಾಡಿ, ಸೊ ನನ್ನ ಹತ್ರ ಒಂದು ಸ್ಕ್ರೀನ್ಶಾಟ್ ಇದೆ, ಆ ಸ್ಕ್ರೀನ್ಶಾಟನ್ನು ತೋರಿಸಲು ನಿಮಗೆ ಇಚ್ಛಿಸುತ್ತೇನೆ. ಸೊ ಇದರಲ್ಲಿ ನಾನು ಕಂಪ್ಲೀಟ್ಲಿ ಒಂದು ದಿನದ ಪರ್ಫಾರ್ಮೆನ್ಸ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಇದು. ಸೊ ಸುಮಾರು 1.5 ಗಂಟೆ ಫೋನಲ್ಲಿ ಮಾತಾಡಿದ್ದೆ, ಒಂದು 1/2 ಗಂಟೆವರೆಗೂ ಫೋನಲ್ಲಿ ಗೇಮ್ಸ್ ಆಡಿ, ಆಮೇಲೆ 1.5 ಗಂಟೆಯಿಂದ 2 ಗಂಟೆವರೆಗೂ ಇಂಟರ್ನೆಟ್ ಕ್ಲೋಸ್ ಮಾಡಿ ಅಥವಾ ವಿಡಿಯೋ ಪ್ಲೇಬ್ಯಾಕ್ ಮಾಡಿದ್ದೆ. ಸೊ ಅಟ್ ದ ಎಂಡ್ ಆಫ್ ದಿ ಡೇ ನನಗೆ 5% ಚಾರ್ಜ್ ಉಳಿದಿತ್ತು. ಅದರ ಜೊತೆಗೆ ಇಲ್ಲಿ ನೋಡ್ಬೋದು ನೀವು, ಸೊ ಸ್ಕ್ರೀನ್ ಆನ್ ಟೈಮ್, ಸ್ಕ್ರೀನ್ ಆನ್ ಟೈಮ್ ಇಲ್ಲಿ ನೋಡ್ಬೋದು ನಿಮಗೆ 8 ಗಂಟೆ 13 ನಿಮಿಷ ಸ್ಕ್ರೀನ್ ಆನ್ ಟೈಮ್ ತೋರಿಸ್ತಾ ಇದೆ. ಸೊ ಅದು ಬಂದುಬಿಟ್ಟು ನಿಮಗೆ ಒಂದು ಒಳ್ಳೆಯ ಸ್ಕ್ರೀನ್ ಆನ್ ಟೈಮ್ ಆಗಿರುತ್ತದೆ. ಸೊ 8 ಗಂಟೆ 13 ನಿಮಿಷ ಅಂದರೆ ನಿಮಗೆ ಒಂದು ಒಳ್ಳೆಯ ಸ್ಕ್ರೀನ್ ಆನ್ ಟೈಮ್ ಆಗಿರುತ್ತದೆ. ಸೊ ನಾನು ಇದರ ಮುಖಾಂತರ ಏನು ಹೇಳಲು ಇಚ್ಛಿಸುತ್ತೇನೆ ಅಂದರೆ, ನನ್ನ ಅನಿಸಿಕೆ ಅಂದರೆ ಇದರಲ್ಲಿ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿ ಇದೆ. ನೆಕ್ಸ್ಟ್
ಇನ್ನೋವೇಟಿವ್ ಅಥವಾ ಅಟ್ರಾಕ್ಟಿವ್ ಫೀಚರ್ ಅಂದರೆ ಲಿಕ್ವಿಡ್ ಕೂಲಿಂಗ್ ಟೆಕ್ನಾಲಜಿ. ಈ ಟೆಕ್ನಾಲಜಿ ಜನರಲ್ ಆಗಿ ಇಂಜಿನ್ ಕೂಲಿಂಗ್ ಅಥವಾ ಹೈ ಎಂಡ್ ಪ್ರೊಸೆಸರ್ಸ್ ಅಲ್ಲಿ ಯೂಸ್ ಮಾಡಿರುತ್ತಾರೆ. ಇದೇ ಮೊದಲನೇ ಬಾರಿಗೆ ಮಿಡ್ ರೇಂಜ್ ಫೋನಲ್ಲಿ ಲಿಕ್ವಿಡ್ ಕೂಲಿಂಗ್ ಟೆಕ್ನಾಲಜಿನೂ ಯೂಸ್ ಮಾಡಿದ್ದಾರೆ. ನಾನು ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಅಥವಾ ಇಲ್ವಾ ಅಂತ ನೋಡೋಕ್ಕೋಸ್ಕರ ಹೈ ಎಂಡ್ ಗೇಮ್ಸ್ಗಳಲ್ಲಿ ಒಂದಾದ ಪಬ್ಜಿ ಗೇಮನ್ನು ಸುಮಾರು ಅರ್ಧ ಗಂಟೆ ಕಾಲ ಪೋಕೋ ಸೇರಿದಂತೆ ಇನ್ನೊಂದು ಬೇರೆ ಫೋನಲ್ಲಿ ಆಡಿದ್ದೆ. ಇದರಲ್ಲಿ ನಾನು ನೋಟಿಸ್ ಮಾಡಿದ್ದೇನೆಂದರೆ ಮೊಬೈಲ್ ಬೇಗನೆ ಕೂಲ್ ಆಯಿತು. ಬೇರೆ ಮೊಬೈಲ್ಗಳಿಗೆ ಇನ್ನೊಂದು ಮೊಬೈಲಲ್ಲಿ ನಾನು ಗೇಮ್ ಆಡಿದ್ದೆನಲ್ಲ ಆ ಮೊಬೈಲ್ಗೆ ಕಂಪೇರ್ ಮಾಡಿದರೆ ಪೋಕೋ ಫೋನ್ ಬಂದುಬಿಟ್ಟು ತುಂಬ ಬೇಗನೆ ಕೂಲ್ ಆಯಿತು. ಸೊ ಲಿಕ್ವಿಡ್ ಕೂಲಿಂಗ್ ಟೆಕ್ನಾಲಜಿ ಈ ಪ್ರೈಸ್ ರೇಂಜಲ್ಲಿ ಸಿಗುವ ಒಂದು ಒಳ್ಳೆಯ ಫೀಚರ್ ಆಗಿರುತ್ತದೆ. ಫೀಚರ್ಸ್ಗಳನ್ನು ಗಮನಿಸಿದರೆ ಈ ಪ್ರೈಸ್ ರೇಂಜಲ್ಲಿ ಸಿಗುವಂತಹ ಒನ್ ಆಫ್ ದ ಬೆಸ್ಟ್ ಫೋನ್ ಅಂತ ಹೇಳಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.